Years ago, 2014 question paper. ಓಕೆನ ಒಂದು ಇದು ಸಿಕ್ಸ್ ಮಾರ್ಕ್ಸ್ ಕೇಳಿದ್ದಾನೆ ಇಲ್ಲಿರೋದು ಸೆವೆನ್ ಮಾರ್ಕ್ಸ್ ಕೇಳಿದ್ದಾನೆ ನೋಡೋಣ ಒಂದೊಂದು ಆದ್ರೂ ಓಕೆನಾ ಸೊ ಸಿಕ್ಸ್ ಪ್ಲಸ್ ಸೆವೆನ್ ಎಷ್ಟಾಯ್ತು ಥರ್ಟೀನ್ ಮಾರ್ಕ್ಸ್ ಇನ್ ಪಾಸ್ ಆಗಬೇಕು ಒಂದು ಟ್ವೆಲ್ ಮಾರ್ಕ್ಸ್ ಓಕೆ ನೋಡೋಣ ಈಗ ಇದನ್ನ ಹೆಂಗ್ ಮಾಡೋದು ಇಲ್ಲಿ ಪ್ಲಸ್ ಇದೆ ಹೌದಾ ಎಲ್ ಸಿ ಎನ್ ತಗೊಳ್ಬೇಕು ಎಲ್ ಸಿ ಎನ್ ತಗೊಳ್ಳೋಣ ಅಂದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಏನ್ ನಮ್ಗೆ ಆದ್ರೂ ಪರವಾಗಿಲ್ಲ ನಾನು ಹೇಳ್ಕೊಡ್ತೀನಿ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ಓಕೆನಾ ಹಾಕ್ಬೋದಾ ಇಂಟು ಮಾಡ್ಬೇಕು ತಾನೆ ಇಂಟು ಮಾಡ್ಬೇಕು ಅಂದ್ರೆ ಏನ್ ಮಾಡಿದೀನಿ ಎಕ್ಸ್ ಮೈನಸ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಫೋರ್ ಬೇಕಾದ್ರೆ ನಿಮ್ಗೆ ಇಂಟು ಆಗಿರ್ತೀವಿ ಈಗ ಕಾಮನ್ ಯಾವ್ದಪ್ಪ ಇದೆ ಅಂದ್ರೆ ಎಕ್ಸ್ ಒನ್ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಕಾಮನ್ ಆಗಿ ಕಾಮನ್ ಆಗಿದ್ದಿರೋದು ಯಾವ್ದು ಅದಕ್ಕೆ ಈ ಎಕ್ಸ್ ಪ್ಲಸ್ ಫೋರ್ ನ ನಾನೇನ್ ಮಾಡ್ತೀನಿ ಟೂ ಇಂಟು ಎಕ್ಸ್ ಪ್ಲಸ್ ಫೋರ್ ಅಂತ ಓಕೆನಾ ಏನ್ ಸೈನ್ ಇದೆ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಕಾಮನ್ ಇಲ್ದೇ ಇರೋದು ಯಾವ್ದು ಹಾಗಾದ್ರೆ ತ್ರೀ ಇಂಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಹಾಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಓಕೆನಾ ಈಗ ಟೂ ಇಂಟು ಎಕ್ಸ್ ಎಷ್ಟಾಯ್ತಪ್ಪ ಪ್ಲಸ್ ಇಂಟು ಪ್ಲಸ್ ಟೂ ಫೋರ್ ಏಟ್ ಪ್ಲಸ್ ಹಾಗೆ ಉಳಿಸ್ಕೊಳ್ಳಿ ತ್ರೀ ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ತ್ರೀ ಒನ್ ತ್ರೀ ಕರೆಕ್ಟ್ ಏನಪ್ಪ ಈಗ ಈ ಎಕ್ಸ್ ಅನ್ನ ಎಕ್ಸ್ ಪ್ಲಸ್ ಫೋರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಈ ಮೈನಸ್ ಒನ್ ಇಂದ ಎಕ್ಸ್ ಪ್ಲಸ್ ಫೋರ್ ಹೆಂಗ್ ಮಾಡೋದು ಫಸ್ಟ್ ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಫೋರ್ ಫೋರ್ ಎಕ್ಸ್ ಕರೆಕ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಇಂಟು ಎಕ್ಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫೋರ್ ಒನ್ ಫೋರ್ ಇಸ್ ಈಕ್ವಲ್ಸ್ ಟು ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಕರೆಕ್ಟ್ ಈಗ ಟೂ ಎಕ್ಸ್ ಪ್ಲಸ್ ಏಟ್ ಸಾರಿ ಸಿಂಪ್ಲಿಫೈ ಮಾಡ್ಬೋಣ ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಟೋಟಲ್ ಎಷ್ಟಾಯ್ತು ಫೈವ್ ಎಕ್ಸ್ ಆಯ್ತು ಕರೆಕ್ಟ್ ಪ್ಲಸ್ ಏಟ್ ಅಲ್ಲಿ ಮೈನಸ್ ತ್ರೀ ಹೋದ್ರೆ ಇನ್ನ ಪ್ಲಸ್ ಫೈವ್ ಆಗುತ್ತೆ ಕರೆಕ್ಟ್ ಫೋರ್ ಎಕ್ಸ್ ಅಲ್ಲಿ ಮೈನಸ್ ಎಕ್ಸ್ ಒನ್ ಎಕ್ಸ್ ಹೋದ್ರೆ ತ್ರೀ ಎಕ್ಸ್ ಎಕ್ಸ್ ಸ್ಕ್ವೇರ್ ಹಾಗೆ ಉಳಿಸ್ಕೊಳ್ತೀನಿ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಫೈವ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಈಗ ಬೇರೆ ಇನ್ನೇನ್ ಚಾನ್ಸ್ ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಕರೆಕ್ಟ್ ಎಸ್ ಆರ್ ನೋ ಎಸ್ ಸರ್ ಈಗ ಫೈವ್ ಎಕ್ಸ್ ಇಂಟು ಎಕ್ಸ್ ಈ ತರ ಬರಲಿಲ್ಲ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಇಂಟು ಎಕ್ಸ್ ಇಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಫೈವ್ ಎಕ್ಸ್ ಇಂಟು ತ್ರೀ ಇಸ್ ಫಿಫ್ಟೀನ್ ಎಕ್ಸ್ ಓಕೆನಾ ಇದು ಫೈವ್ ಎಕ್ಸ್ ಇಂದ ಇದನ್ನ ಮಲ್ಟಿಪ್ಲೈ ಮಾಡಿ ಈ ಫೈವ್ ಇಂದ ಮಾಡ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಫೈವ್ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೈವ್ ತ್ರೀ ಇಸ್ ಫಿಫ್ಟೀನ್ ಅಲ್ಲಿಗೆ ಇಷ್ಟು ಇದು ಇವೆಲ್ಲ ಇದರಿಂದ ಮಲ್ಟಿಪ್ಲೈ ಮಾಡ ಈಗ ಫೈವ್ ಇಂಟು ಎಕ್ಸ್ ಸ್ಕ್ವೇರ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೈವ್ ತ್ರೀ ಇಸ್ ಫಿಫ್ಟೀನ್ ಎಕ್ಸ್ ಕರೆಕ್ಟ್ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಫೋರ್ ಟ್ವೆಲ್ ಕರೆಕ್ಟ್ ಎಸ್ ಎಸ್ ಈಗ ಫೈವ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಈ ಫೈವ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಫಿಫ್ಟೀನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಟೋಟಲ್ ಎಷ್ಟಾಯ್ತು ಟ್ವೆಂಟಿ ಎಕ್ಸ್ ಆಯ್ತು ಇದು ಪ್ಲಸ್ ಈ ಕಡೆ ಬಂದ್ರೆ ಏನಾಯ್ತು ಮೈನಸ್ ಫಿಫ್ಟೀನ್ ಎಕ್ಸ್ ಕರೆಕ್ಟ್ ಈ ಪ್ಲಸ್ ಫಿಫ್ಟೀನ್ ಹಾಗೆ ಉಳಿಸ್ಕೋಣ ಈ ಮೈನಸ್ ಟ್ವೆಂಟಿ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಟ್ವೆಂಟಿ ಆಗುತ್ತೆ ಕರೆಕ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಕ್ಯಾನ್ಸಲ್ ಆಯ್ತು ಟ್ವೆಂಟಿ ಪ್ಲಸ್ ಎಕ್ಸ್ ಅಲ್ಲಿ ಮೈನಸ್ ಫಿಫ್ಟೀನ್ ಎಕ್ಸ್ ಹೋದ್ರೆ ಇನ್ನೆಷ್ಟಿರುತ್ತೆ ಫೈವ್ ಎಕ್ಸ್ ಇರುತ್ತೆ ಪ್ಲಸ್ ಫಿಫ್ಟೀನ್ ಪ್ಲಸ್ ತರ್ಟಿ ಟ್ವೆಂಟಿ ಎಷ್ಟಾಯ್ತು ತರ್ಟಿ ಫೈವ್ ಇಸ್ ಈಕ್ವಲ್ಸ್ ಟು ಝೀರೋ ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದೇ ಏನೋ ಮೈನಸ್ ತರ್ಟಿ ಫೈವ್ ಕರೆಕ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ತರ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಸೆವೆನ್ ಮೈನಸ್ ಸೆವೆನ್
ಇದು ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ತುಂಬಾ ತುಂಬಾ ಪೇಷನ್ಸ್ ಆಗಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಇನ್ನು ಸಿಂಪಲ್ ಆಗಬೇಕಾದ್ರೆ ಹೇಳ್ಕೊಡ್ಬೋದು. ಅರ್ಥ ಆಗ್ತಿದ್ಯಾ? ಹೇಳ್ಕೊಡೋದ್ರೆ ಆಮೇಲೆ ಹೇಳ್ಕೊಡ್ತೀವಿ. ಈಗ ಇದನ್ನ ಮಾಡಿ, ಇದು ಸೇಮ್ 2014 ಅಲ್ಲಿ ಇದು 7 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಎಲ್ಸಿಎಂ ತಗೋಣ. 4x 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಅಂತ ಏನಿಲ್ಲ ಅಂದ್ರೆ ಎಕ್ಸ್ ಅಂತ ಇದೆ. ಆಕ್ಚುಲಿ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಇಂಟು 2/3 ಅಂತ ಇದೆ. ಕರೆಕ್ಟ್? ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಏನಾಗುತ್ತೆ, ಎಕ್ಸ್ ಇಲ್ಲಿ ಎಕ್ಸ್ ಇಂಟು 1 ಅಲ್ವಾ, ಎಕ್ಸ್ ಎಕ್ಸ್ ಕಾಮನ್ ಇರುತ್ತೆ 1 ಅಂದ್ರೆ 4 ಬರುತ್ತೆ. ಇಲ್ಲಿ 1 ಕಾಮನ್ ಇರುತ್ತೆ, ಎಕ್ಸ್ ಇರಲ್ಲ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್? ಈಗ 3 6 18 18 ಪ್ಲಸ್ 2 20 20 ಡಿವೈಡೆಡ್ ಬೈ 3 ಆಗುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆನಾ? 3 × 4 is 3 × x² is 3x² 3 × 4 = 12 is equals to 20 × x is 20x. ಈಗ 3x² ಕರೆಕ್ಟಾ? ಮೈನಸ್ 20x ಪ್ಲಸ್ 12 ಇಸ್ ಈಕ್ವಲ್ಸ್ ಟು 0. ಈಗ ಎ ಇಸ್ ಈಕ್ವಲ್ಸ್ ಟು 3, ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 20, ಸಿ ಇಸ್ ಈಕ್ವಲ್ಸ್ ಟು 12. ಫಾರ್ಮುಲಾ ಮತ್ತೆ ಬರ್ಲಿ, ಮನೆಯಲ್ಲಿ ನೀವೇ ಮಾಡಿ. ಓಕೆನಾ? ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.